ಹೇ ಸೀತಾರಾಮ್ಗೆ ಸ್ವಾಗತ. ನಾನು ನೀತ್ ಹೀರಾಠೋಡ್. 2022 ಆಜಾದಿ ಕಾ ಅಮೃತ್ ಮಹೋತ್ಸವ್ ಅನ್ನುವಂತಹ ನಿಟ್ಟಿನಲ್ಲಿ ಒಂದು ಅಭಿಯಾನವನ್ನ ಶುರು ಮಾಡಿದ್ವು. ಅದೇ ಹರ್ ಘರ್ ತಿರಂಗ ಅನ್ನುವಂತಹ ಅಭಿಯಾನ. ಇದೀಗ ಆ ಅಭಿಯಾನಕ್ಕೆ ಮತ್ತೆ ಚಾಲನೆ ನೀಡಲಾಗಿದೆ. ಗುಜರಾತ್ನ ರಾಜ್ಕೋಟ್ ನಲ್ಲಿ ಹರ್ ಘರ್ ತಿರಂಗ ಅನ್ನುವಂತಹ ಒಂದು ಅಭಿಯಾನ ಪ್ರಾರಂಭಗೊಂಡಿದೆ. ಈ ಸಂದರ್ಭದಲ್ಲಿ ಅಲ್ಲಿ ಕೇಂದ್ರ ಮಕ್ಕಳ ಮತ್ತು ಕುಟುಂಬ ಕಲ್ಯಾಣ ಇಲಾಖೆಯ ಸಚಿವರಾಗಿರುವ JP ನಡ್ಡಾ ಅವರು ಕೂಡ ಉಪಸ್ಥಿತರಿರ್ತಾರೆ. ಅವರು ಕೆಲವೊಂದಿಷ್ಟು ಮಾತುಗಳನ್ನು ಆಡ್ತಾರೆ ನಮ್ಮ ಭಾರತದ ಬಗ್ಗೆ ಮತ್ತು ಸ್ವಾತಂತ್ರ್ಯದ ಬಗ್ಗೆ. August 9 ಒಂದು ಚಳವಳಿ ಆರಂಭ ಆಗತ್ತೆ, ಕ್ವಿಟ್ ಇಂಡಿಯಾ ಚಳವಳಿ ಆರಂಭ ಆಗತ್ತೆ. ಆ ಸಂದರ್ಭದಲ್ಲಿ ಪಿರಂಗಿಗಳೇ ಭಾರತ ಬಿಟ್ಟು ತೊಲಗಿ ಅನ್ನುವಂತಹ ಏನು ಒಂದು ಹೇಳಿಕೆ ಇತ್ತು, ಅದು ಕೇವಲ ಹೇಳಿಕೆ ಆಗಿರಲಿಲ್ಲ, ಭಾರತೀಯರ ಪ್ರತಿಯೊಂದು ಮನೆ ಮನೆಯ ಧ್ವನಿಯಾಗಿತ್ತು ಅನ್ನುವಂತಹ ಅಭಿಪ್ರಾಯವನ್ನು ವ್ಯಕ್ತಪಡಿಸಿದ್ದಾರೆ. ಬನ್ನಿ ಹಾಗಾದ್ರೆ ಹರ್ ಘರ್ ತಿರಂಗಾದ ಬಗ್ಗೆ ಮತ್ತು ಪ್ರಧಾನಿ ಮೋದಿ ಅವರ ನೇತೃತ್ವದಲ್ಲಿ ಭಾರತ ಯಾವ ರೀತಿ ಅಭಿವೃದ್ಧಿ ಆಗ್ತಾ ಇದೆ ಅನ್ನೋದ್ರ ಬಗ್ಗೆ JP ನಡ್ಡಾ ಅವರು ಮಾತನಾಡಿದ್ದಾರೆ. ಏನ್ ಹೇಳಿದ್ದಾರೆ ಕೇಳೋಣ. ಯೇ ಅಮೃತ ಕಾಲ ಕಾ ಉಪಯೋಗ ಕರ್ಕೆ 2047 ಜೊ ಆಪ್ ಲೋಗೋನೆ ಅಪ್ನಿ ಆಂಖೋ ಸೆ ದೇಖನಾ ಹೈ ಭಾರತ ಏಕ್ ವಿಕಸಿತ ರಾಷ್ಟ್ರಕ್ಕೆ ರೂಪ ಮೇ ಬನೇಗಾ ಯೇ ಹಮಾರಿ ಜಿಮ್ಮೇವಾರಿ ಹೈ ಇಸ್ಕೋ ಹಮಕೋ ಪೂರಾ ಕರ್ನಾ ಹೈ ಅಗರ್ ಹಮಾರೆ ವೀರ ಜವಾನೋನೆ ಬಲಿದಾನ ದೇಕರ್ ದೇಶ ಕೋ ಆಜಾದಿ ದಿಲಾಯಿ ಅಗರ್ ಹಮಾರೆ ವೀರ ಜವಾನೋನೆ ದೇಶ ಕೆ ಸರಹದ್ ಪರ್ ಬಲಿದಾನ ದೇಶ ಕರ್ಕೆ ದೇಶ ಕೋ ಸುರಕ್ಷಿತ ರಖಾ ತೋ ಯೇ ಹಮ್ ಸಬ್ ಲೋಗ್ ಯಹಾ ಜೋ ಸುರಕ್ಷಿತ ಔರ್ ಸುಕೂನ್ ಮೇ ಜೀವನ್ ಆಜಾದಿ ಸೆ ಜೀ ರಹೇ ಹೈ ಹಮಾರಾ ಯೇ ಕರ್ತವ್ಯ ಬನ್ತಾ ಹೈ ಕಿ ಹಮ್ ಇಸ್ ಆಜಾದಿ ಕಾ ಸದುಪಯೋಗ ಕರ್ತೆ ಹುಯೇ ಕೋಯ್ ಕಸರ್ ನಾ ಛೋಡೆ ಔರ್ ಇಸ್ ಅಮೃತ ಕಾಲ್ ಮೇ ಭಾರತ ಕೋ 2047 ತಕ್ ವಿಕಸಿತ ರಾಷ್ಟ್ರ ಬನಾನೆ ಮೇ ಅಪ್ನಾ ಪೂರಾ ಕಾ ಪೂರಾ ಜೀವನ ಲಗಾ ದೇ ಇಸ್ ಬಾತ್ ಕಾ ಹಮಕೋ ಸಂಕಲ್ಪ ಲೇನಾ ಚಾಹಿಯೆ ಯಹಿ ತಿರಂಗಾ ಯಾತ್ರಾ ಕಿ ಆತ್ಮ. ಸರ್ಕಾರದ ವಿವಿಧ ಯೋಜನೆಗಳನ್ನ ಜನರಿಗೆ ತಲುಪಿಸುವ ನಿಟ್ಟಿನಲ್ಲಿ ಅಟಲ್ ಜಿ ಜನಸ್ನೇಹಿ ಕೇಂದ್ರಗಳನ್ನ ತೆರೆಯಲಾಗಿತ್ತು. ಆದ್ರೆ ಇದು ಮುಂಚೂಣಿಯಲ್ಲಿ ಕೆಲಸ ಮಾಡ್ತಾ ಇರೋದು ನಮ್ಮ ರಾಜ್ಯದ ಕೋಲಾರ ಜಿಲ್ಲೆಯಲ್ಲಿ. ಈ ಕಳೆದ 6 ಕೂಡ ತನ್ನ ಸ್ಥಾನವನ್ನ ಬಿಟ್ಕೊಟ್ಟಿಲ್ಲ ಕೋಲಾರ. ಒಂದು ಆಧಾರ್ ಕಾರ್ಡ್ ಅಪ್ಡೇಟ್ ಮಾಡೋದ್ರಿಂದ ಹಿಡಿದು ಮರಣ ಉತ್ತಾರಿ ಅಥವಾ ಬೇರೆ ಯಾವುದೇ ಒಂದು ಯೋಜನೆಯನ್ನ ಪಡೆದುಕೊಳ್ಬೇಕಾದ್ರೆ ಆ ಫಲಾನುಭವಿಗಳಿಗೆ ತುಂಬಾ ಸರಳವಾಗಿ ಈ ಒಂದು ಜನಸ್ನೇಹಿ ಕೇಂದ್ರಗಳಲ್ಲಿ, ಅಟಲ್ ಜಿ ಜನಸ್ನೇಹಿ ಕೇಂದ್ರಗಳಲ್ಲಿ ಸಾರ್ವಜನಿಕರಿಗೆ ಸಹಾಯ ಆಗಿದೆ. ಬನ್ನಿ ಹಾಗಾದ್ರೆ ಕೆಲವೊಂದಿಷ್ಟು ಜನ ಈ ಬಗ್ಗೆ ಮಾತನಾಡಿದ್ದಾರೆ. ಫಲಾನುಭವಿಗಳು ಯಾವ ರೀತಿ ಇದರಿಂದ ಸಹಾಯ ಆಗ್ತಾ ಇದೆ, ಇನ್ನು ಜನ ಯಾವ ರೀತಿ ಇದರ ಉಪಯೋಗವನ್ನ ಪಡೆದುಕೊಳ್ಬೇಕು ಅನ್ನೋದ್ರ ಬಗ್ಗೆ ಏನ್ ಹೇಳಿದ್ದಾರೆ ನೋಡೋಣ. ಕೃಷಿ ಸರ್ಟಿಫಿಕೇಟ್ ಇರ್ಬೋದು ಅಥವಾ ವಂಶವೃಕ್ಷ ಇರ್ಬೋದು, ಹಾಗೆ ಪೆನ್ಷನ್ಸನ್ನು ಸ್ಯಾಂಕ್ಷನ್ ಮಾಡುವಂಥದ್ದು ಇರ್ಬೋದು, ಪರಿಹಾರವನ್ನು ನೀಡುವಂಥದ್ದು ಇರ್ಬೋದು, ಇದೆಲ್ಲ ಜನಸ್ನೇಹಿ ಕೇಂದ್ರಗಳಲ್ಲಿ ಆನ್ಲೈನಲ್ಲಿ ಅಪ್ಲೈ ಮಾಡ್ತಾರೆ. ಅದು ನಮ್ಮ VARI ಮತ್ತು ತಹಸೀಲ್ದಾರಿಂದ ವೆರಿಫೈ ಆಗಿ ಇಮ್ಮಿಡಿಯೇಟ್ ಆಗಿ ತ್ವರಿತವಾಗಿ ಅದನ್ನು ನಾವು ಕೊಡಬೇಕಾಗುತ್ತೆ ಸಕಾಲದಲ್ಲಿ. ಆದರೆ ಮೊದಲು ಈ ಸೇವೆ ತುಂಬ ವಿಳಂಬ ಆಗ್ತಾ ಇತ್ತು ನಮ್ಮ ಕೋಲಾರ ಜಿಲ್ಲೆಯಲ್ಲಿ. ಕಳೆದ ಒಂದು 6 ಸತತವಾಗಿ ನಾವು 28 ಸ್ಥಾನದಿಂದ ಮೊದಲನೇ ಸ್ಥಾನಕ್ಕೆ ಬಂದಿದ್ದೇವೆ. ಕಳೆದ 6 ನಾವು ಮೊದಲನೇ ಸ್ಥಾನದಲ್ಲಿದ್ದೇವೆ. ಮೊದಲು ಕೇವಲ ನಾವು 17,000-20,000 ಸೇವೆಗಳನ್ನು ನೀಡ್ತಾ ಇದ್ದೀವಿ. ನಾವು ಲಾಸ್ಟ್ ಜುಲೈ ಮಂತಲ್ಲಿ 51,000 ಸೇವೆಗಳನ್ನು ನಮ್ಮ ಜಿಲ್ಲೆಯಲ್ಲಿ ನೀಡಿದ್ದೇವೆ. ಅಂದರೆ ಎಲ್ಲರಿಗಿಂತ ಮೊದಲು ತ್ವರಿತವಾಗಿ ಮತ್ತು ಕಡಿಮೆ ಸಮಯದಲ್ಲಿ ನಾವು ಸೇವೆಗಳನ್ನು ಜನರಿಗೆ ಕೊಡ್ತಾ ಇದ್ದೀವಿ. ಇದು ತುಂಬ ಪಾರದರ್ಶಕವಾಗಿದೆ, ಯಾವುದೇ ಮಧ್ಯವರ್ತಿಗಳ ಅವಕಾಶ ಇರೋದಿಲ್ಲ. ಇಲ್ಲಿ ಯಾರು ನಮ್ಮ ಕಚೇರಿಗೆ ಬಾಗಿಲಿಗೆ ಬರುವಂತ ಅವಶ್ಯಕತೆ ಇಲ್ಲ. ಆನ್ಲೈನಲ್ಲೇ ಅಪ್ಲೈ ಮಾಡಿ ಆನ್ಲೈನಲ್ಲೇ ಸರ್ಟಿಫಿಕೇಟ್ ಅನ್ನು ಪಡ್ಕೊಳ್ಬಹುದು. ಸೊ ಹೀಗೆ ಕಳೆದ 6 ಕೋಲಾರ ಜಿಲ್ಲೆ ಈ ಜನಸ್ನೇಹಿ ಕೇಂದ್ರಗಳಲ್ಲಿ ನಮ್ಮ ಸೇವೆಗಳನ್ನು ತ್ವರಿತವಾಗಿ ಕೊಡುವುದರಲ್ಲಿ ಮುಂಚೂಣಿಯಲ್ಲಿದೆ. ಒಂದು ಅಬ್ಬಣಿ, ಒಂದು ಕೋಲಾರ ತಾಲೂಕು ಉತ್ತೂರು ಹೋಬಳಿ ಅಬ್ಬಣಿ ಗ್ರಾಮ. ನಾವು ವಂಶವೃಕ್ಷಕ್ಕೆ ಹಾಕಿದ್ದೀವಿ. ನಾವು ಹಾಕಿದ್ದು 3 ಹಾಕಿರೋದು. ಈಗ ಬಂದು ನೋಡಿದ್ದೀವಿ, ಈಗ ನಮ್ಮದು ವಂಶವೃಕ್ಷ ರೆಡಿ ಆಗಿದೆ, ಕೊಟ್ಟಿದ್ದಾರೆ. ನಾವು ವಂಶವೃಕ್ಷ ಮಾಡಿಕೊಂಡ್ರೆ ಉದ್ದೇಶ ಏನು ಅಂತಂದರೆ, ನಮ್ಮ ತಾತ ಹೆಸರಲ್ಲಿ ಜಮೀನು ಇದ್ದೋಗಿದೆ, ಅದು ನಮ್ಮ ಹೆಸರಿಗೆ ಮಾಡಿಸ್ಕೊಳ್ಳೋಣ ಅಂತ ನಾವು ವಂಶವೃಕ್ಷ ಹಾಕಿದ್ದೀವಿ. ನಾವು ಇವಾಗ ಅವ್ರು ಕೊಟ್ಟಿದ್ದಾರೆ, ನಾವು ತೊಗೊಂಡು ಹೋಗ್ಬೋದು. ಸರ್ ಇಲ್ಲ ಸರ್, ಫಸ್ಟ್ ಹಾಕಿದ್ದೀವಿ, ಫಸ್ಟು 40 ಫೀಸ್ ತೊಗೊಂಡಿದ್ದಾರೆ. ಈಗ ತೊಗೊಂಡಿದ್ದೀವಲ್ಲ, ಇದೇನು ಫೀಸ್ ಏನು ತೊಗೊಂಡಿಲ್ಲ ಸರ್. ನಮಗೆ ಒಂದು ಬಂದರೆ ಕೆಲಸ ಕಾರ್ಯಗಳೆಲ್ಲ ಚೆನ್ನಾಗಿ ಮಾಡಿಕೊಡ್ತಾರೆ ಸರ್. ನಮಗೆ
ಯಾವುದೇನು ತೊಂದರೆ ಇದು ಕೋಲಾರಕ್ಕೆ ಓಲ್ಡ್ ಅಂತೇಳಿ ಕೋಲಾರಕ್ಕಲ್ಲೇ ಈ ಆಧಾರ್ ಕಾರ್ಡು ಪೆನ್ಷನ್ ಮಾಡಿಸೋದಕ್ಕೆ ಆಧಾರ್ ಕಾರ್ಡಲ್ಲಿ ಅಪ್ಡೇಟ್ ಮಾಡಿಕೊಟ್ಟಿದ್ವಿ. ಅದು ಸರಿ ಏನು ಸರಿಯಾಗಿಲ್ಲ, ಆಧಾರ್ ಕಾರ್ಡ್ಗೆ ಸರಿ ಕೂತ್ಕೊಳ್ತಾ ಇಲ್ಲ ಅಂದ್ರೆ ಈ ಇದು ಅಪ್ಡೇಟ್ ಮಾಡಿಕೊಟ್ಟಿದ್ವಿ ಸರ್. ಈಗ ಅಷ್ಟಿದೆ ನಾರಾಯಣ ಸ್ವಾಮಿ ಸರ್. ಹಾಂ, ಏನು ಸ್ವಲ್ಪ ಮಿಸ್ಟೇಕ್ ಇತ್ತು ಅಂತೇಳಿ ಸರಿ ಮಾಡಿಕೊಟ್ರು, ಏನಿಲ್ಲ ಸರಿ ಮಾಡಿದ್ದಾರೆ, ಅಪ್ಲೈ ಮಾಡ್ಬೋದು. ಸರಿ ಸರ್. ಏನು ಸರ್? ಹಾಂ, ಸಿಗುತ್ತೆ ಸಿಗುತ್ತೆ ಮೇಲೆ. ನನ್ನ ಹೆಸರು ಸವಿತಾ, ನಾವು ಕೋಲಾರಿಂದ ಮಾತಾಡ್ತಿರೋದು. ಇಲ್ಲಿ ನಾನು ಕ್ಯಾಸ್ಟು ಇನ್ಕಮ್ಗೆ ಅಪ್ಲೈ ಮಾಡೋಕ್ಕಂತ ಬಂದಿದ್ದೀನಿ. ಇಲ್ಲಿ ನಮ್ಮ ಇದು ಕ್ಯಾಸ್ಟು ಇನ್ಕಮ್ ಸ್ಕೂಲಲ್ಲಿ ಆಗ್ಬೋದು, ರೇಷನ್ ಕಾರ್ಡ್ಗೆ ಪ್ರತಿಯೊಂದಕ್ಕೂ ಅನುಕೂಲ ಆಗುತ್ತೆ. ಈಗ ಆನ್ಲೈನ್ ಇರೋದ್ರಿಂದ ಕೇಳ್ತಿದ್ದಾರೆ, ಆನ್ಲೈನ್ ಇರೋದ್ರಿಂದ ಸ್ವಲ್ಪ ಅನುಕೂಲನೇ ಆಗಿದೆ. ಅಪ್ಲೈ ಮಾಡಿಕೊಂಡು ಕೆಲವು ದಿನಗಳಲ್ಲೇ ನಮಗೆ ಬರುತ್ತೆ ಕ್ಯಾಸ್ಟ್ ಇನ್ಕಮ್ ಇರ್ಬೋದು. ಇದಕ್ಕೆ ನಾವು ಆಧಾರ್ ಕಾರ್ಡ್ ಬೇಕಾಗುತ್ತೆ, ರೇಷನ್ ಕಾರ್ಡ್ ಬೇಕಾಗುತ್ತೆ. ಹಾಗೆಯೇ ಹೊಸದಾಗಿ ಅಪ್ಲೈ ಮಾಡ್ತಿದ್ರೆ ಮಗು ಸರ್ಟಿಫಿಕೇಟ್ಸ್ ಬೇಕಾಗುತ್ತೆ, ಅದ್ರ ಜೊತೆಗೆ ತಂದೆಯದು ಹಳೆಯ ಒಂದು ಡಾಕ್ಯುಮೆಂಟ್ಸ್ದು ಸಬ್ಮಿಟ್ ಮಾಡಿದ್ರೆ ನಮಗೆ ಇಲ್ಲೆಲ್ಲ ಸಿಗುತ್ತೆ. ಅದು ಒಂದು ಮೊಬೈಲ್ ಮುಖಾಂತರ ನಮಗೆ SMS ಅಲರ್ಟ್ ಬರುತ್ತೆ. ಸೊ ಹಾಗಾಗಿ ನಾವು ಬೇಗ ಪಡ್ಕೋಬೋದಾಗಿದೆ. ಮಗು ಈಗ 2nd standard ಓದ್ತಿದೆ, ಬೇರೆ ಸ್ಕೂಲ್ಗೆ ಚೇಂಜ್ ಮಾಡಿರೋದ್ರಿಂದ ಕ್ಯಾಸ್ಟ್ ಇನ್ಕಮ್ ಸಬ್ಮಿಟ್ ಮಾಡಬೇಕಾಗುತ್ತೆ, TCಗೆಲ್ಲನೂ ಬೇಕೇ ಬೇಕಾಗುತ್ತೆ. ಇದು ಈ ಆನ್ಲೈನ್ ಮಾಡೋದ್ರಿಂದ ಅನುಕೂಲ ಆಗಿದೆ. ಬೆಂಗಳೂರಿನ ಕೋರಮಂಗಲದ ಸೆಂಟ್ ಜಾನ್ ಸಭಾಂಗಣದಲ್ಲಿ 3 ದಿನಗಳ ಕಾಲ ಬುಕ್ ಬ್ರಹ್ಮ ಸಾಹಿತ್ಯ ಉತ್ಸವ ಕಾರ್ಯಕ್ರಮವನ್ನು ಹಮ್ಮಿಕೊಳ್ಳಲಾಗಿದೆ. ಈ ಕಾರ್ಯಕ್ರಮದಲ್ಲಿ ಓದುಗರಿಗೆ, ಅಂದರೆ ಈ ಸಾಹಿತ್ಯದಲ್ಲಿ ಆಸಕ್ತಿ ಉಳ್ಳವರಿಗೆ, ಜೊತೆಗೆ ಸಾಹಿತ್ಯವನ್ನು ರಚಿಸುವಂಥವರಿಗೂ ಕೂಡ ಉತ್ತಮವಾದ ಅವಕಾಶ ಅಂತ ಹೇಳಬಹುದು. ದಕ್ಷಿಣ ಭಾರತದ ಭಾಷೆಗಳು ಎಷ್ಟು ಸುಂದರವಾಗಿವೆ, ಎಷ್ಟು ವಿಶೇಷ ಮತ್ತು ವಿಭಿನ್ನವಾಗಿದೆ ಅನ್ನೋದನ್ನು ಈ ಕಾರ್ಯಕ್ರಮದಲ್ಲಿ ಪಾಲ್ಗೊಂಡ್ರೆ ಗೊತ್ತಾಗುತ್ತೆ ಅಂತಾರೆ ಕಾರ್ಯಕ್ರಮದ ಆಯೋಜಕರು. ಬನ್ನಿ ಹಾಗಾದರೆ ಈ ಕಾರ್ಯಕ್ರಮ ಮತ್ತು ಯಾವೆಲ್ಲ ವಿಶೇಷತೆಗಳನ್ನು ಒಳಗೊಂಡಿದೆ, ಅಲ್ಲಿ ಯಾವ ರೀತಿ ಚಿತ್ರಣ ಇದೆ, ಜನ ಯಾವ ರೀತಿ ರೆಸ್ಪಾಂಡ್ ಮಾಡ್ತಾ ಇದ್ದಾರೆ ಈ ಒಂದು ಕಾರ್ಯಕ್ರಮಕ್ಕೆ ನೋಡೋಣ. ಕನ್ನಡ, ತೆಲುಗು, ತಮಿಳು ಮತ್ತು ಮಲಯಾಳಂ ಭಾಷೆಯ ಸಾಹಿತಿಗಳ ಚಿಂತನ ಮಂಥನ, ವಿಚಾರ ವಿನಿಮಯ, ಓದುವ ಮತ್ತು ವಿಚಾರ ಸಂಕಿರಣದಲ್ಲಿ ಪಾಲ್ಗೊಳ್ಳಲು ಆಸಕ್ತಿ ಇದ್ದವರಿಗೆ ಇದೊಂದು ಉತ್ತಮ ವೇದಿಕೆಯಾಗಿದ್ದು, ಈ ಮೂಲಕ ದಕ್ಷಿಣ ಭಾರತದ ಭಾಷೆಗಳು ವಿಭಿನ್ನ ಮತ್ತು ವಿಶೇಷವಾಗಿದೆ ಎನ್ನುವ ಪ್ರಯತ್ನ ಇದಾಗಿದೆ. ಮುಖ್ಯವಾಗಿ ದ್ರಾವಿಡ ಹಿನ್ನೆಲೆಯಲ್ಲಿ ರಚಿತವಾದ ಕಥೆ, ವಚನ, ಸಾಂಸ್ಕೃತಿಕ ಬರಹಗಳು ಓದುಗರನ್ನು ಮನಸೂರೆಗೊಳಿಸುತ್ತವೆ. ನೈಜ ವಿಷಯಾಧಾರಿತ, ವಸ್ತು ಆಧಾರಿತ ಕಲ್ಪನಾ ಲೋಕದಲ್ಲಿ ಹುಟ್ಟಿದ ಆಲೋಚನೆಗಳಿಗೆ ಶಬ್ದಗಳ ರೂಪ ನೀಡಿ ಕಥೆಯನ್ನಾಗಿಸಿ ಓದುಗರನ್ನು ಸೆಳೆಯುವ ಶಕ್ತಿ ಬರಹಕ್ಕಿದೆ. ಇಂತಹ ಓದುಗ ಮತ್ತು ಬರೆಯುವ ಆಸಕ್ತಿಗಾರರಿಗಾಗಿ ವೇದಿಕೆ ನಿರ್ಮಿಸಲಾಗಿದೆ. ಸಾಹಿತ್ಯ ಕ್ಷೇತ್ರವು ತಂತ್ರಜ್ಞಾನದಿಂದ ಹೊರತೇನಲ್ಲ. ಬರೆಯುವ ಓದುವ ಆಸಕ್ತಿಯುಳ್ಳವರು ಇಂದು ತಮ್ಮ ಬಿಡುವಿನ ವೇಳೆಯಲ್ಲಿ ಅಂಗೈಯಲ್ಲಿ ಇರುವ ಮೊಬೈಲ್ನಲ್ಲಿಯೇ ಸಾಹಿತ್ಯ ಕಲೆಯನ್ನು ಮೈಗೂಡಿಸಿಕೊಂಡಿದ್ದಾರೆ. ಇಂತಹ ಪ್ರತಿಭೆಗಳಿಗೆ ಅದೆಷ್ಟೋ ಆನ್ಲೈನ್ ವೇದಿಕೆಗಳು ಕೂಡ ಪ್ರೋತ್ಸಾಹ ನೀಡುತ್ತಿವೆ. ಇವುಗಳ ಮಧ್ಯೆ ದಕ್ಷಿಣ ಭಾರತದ ಮುಖ್ಯ ಭಾಷೆಗಳಾದ ಕನ್ನಡ, ಮಲಯಾಳಂ, ತೆಲುಗು, ತಮಿಳು ಭಾಷಾ ಸಾಹಿತಿಗಾರರನ್ನು ಒಂದೇ ವೇದಿಕೆಯಲ್ಲಿ ಸಿಗುವಂತೆ ಮಾಡಲಾಗಿದ್ದು, ವಿಚಾರ ವಿನಿಮಯಕ್ಕೆ ಅವಕಾಶ ನೀಡಲಾಗಿದೆ. ಎಲ್ಲ ನಿರ್ದೇಶಕರು ಸಾಹಿತ್ಯ ಪ್ರೇಮಿಗಳಾಗಿದ್ದು ನೆನಪು ಮಾಡಿ ನೀವು. ಒಂದು ಕಾಲದಲ್ಲಿ ಎಲ್ಲ ಕನ್ನಡದ ನಿರ್ದೇಶಕರ ಹೆಸರು ತಗೊಳ್ಳಿ, ಅವರೆಲ್ಲ ಸಾಹಿತ್ಯ ಓದ್ತಿದ್ರು, ಸಾಹಿತ್ಯ ಆಧಾರಿತ. ಈಗ ಬಹಳ ಕಷ್ಟ ಇದೆ. ಈಗ ಇಂಗ್ಲಿಷ್ ಅಲ್ಲಿ ಟೈಪ್ ಮಾಡಿ ಹಾಡ್ತಾರೆ, ಒಂದು ಮೊಬೈಲ್ ಅಲ್ಲಿ ಇಂಗ್ಲಿಷ್ ಅಲ್ಲಿ ಬರ್ತದೆ, ಅದು ಬಹಳ ಡೇಂಜರ್ ಆಗುತ್ತೆ ಕೆಲವೊಂದ್ಸಲ. ಅದು ದೂರದರ್ಶನದೊಂದಿಗೆ ಮಲಯಾಳಂ ಸಾಹಿತಿ ಸಂತೋಷ್ ಕುಮಾರ್ ದಕ್ಷಿಣ ಭಾರತದ ಸಾಹಿತಿಗಳನ್ನು ಒಂದೆಡೆ ಸಿಗುವಂತೆ ಮಾಡಿದ್ದು ಸಂತೋಷದ ವಿಷಯ. ಇಲ್ಲಿ ಭಾಷೆ ಬೇರೆಯಾದರೂ ಸಾಹಿತ್ಯಿಕ ಭಾವನೆ ಒಂದೇ ಆಗಿದೆ ಎಂದರು. ಯಾ, ಇಟ್ಸ್ ಅ ವೆರಿ ಆಂಬಿಷಿಯಸ್ ಪ್ರೋಗ್ರಾಮ್ ಇನ್ ದ ಸೆನ್ಸ್ ದಟ್ ಯು ಆರ್ ಕೋಆರ್ಡಿನೇಟಿಂಗ್ ಆಲ್ ದ ಸೌತ್ ಇಂಡಿಯನ್ ಲ್ಯಾಂಗ್ವೇಜಸ್, ಅನ್ಲೈಕ್ ಮೋಸ್ಟ್ ಆಫ್ ದ ಲಿಟ್ರೇಚರ್ ಫೆಸ್ಟಿವಲ್ಸ್ ಔಟ್ಸೈಡ್, ಎಸ್ಪೆಷಲಿ ಇನ್ ಮೆಟ್ರೋಪಾಲಿಟನ್ ಸಿಟೀಸ್. We will have, usually we will have English translations and English, directly writing English literature, those things. And now, combining all these South Indian languages,
ಫೋರ್ ಆರ್ ಫೈವ್ ಲ್ಯಾಂಗ್ವೇಜಸ್ ದಟ್ ಇನ್ ಇನ್ ಟು ಎ ಸಿಂಗಲ್ ಪ್ಲಾಟ್ಫಾರ್ಮ್ ದಟ್ ಇಟ್ ಸೆಲ್ಫ್ ಇಸ್ ಲೊಡೆಟ್ರಿ. ಕಲಾವಿದ ಗಣಪತಿ ಸಾಹಿತ್ಯ ವಿಷಯದೊಳಗೆ ಕಲೆಗೂ ಅಗ್ರಸ್ಥಾನವಿದೆ. ಪ್ರತಿ ಕಲಾವಿದ ಸಾಹಿತ್ಯವನ್ನು ಅರಿತಿರಬೇಕು ಮತ್ತು ಪ್ರತಿ ಸಾಹಿತಿ ಕಲೆಯನ್ನು ಅರ್ಥೈಸಿಕೊಳ್ಳಬೇಕು, ಆಗ ಉತ್ತಮ ಬರಹ ನೀಡಲು ಸಾಧ್ಯ ಎಂದು ಅಭಿಪ್ರಾಯಪಟ್ಟರು. ಈ ಆರ್ಟ್ ಅನ್ನೋದು ಒಂದು ಭಾಷೆ, ಅದು ಅಲ್ಲಿ ನಿಮಗೆ ಆ ಭಾಷೆಯನ್ನು ಅರ್ಥ ಮಾಡಿಕೊಳ್ಳೋದು ಕೂಡ ಲಿಟ್ರೇಚರ್ನಲ್ಲಿ ತುಂಬ ಇರುತ್ತೆ. ಸೊ ಒಂದು ಅವಿನಾಭಾವ ಸಂಬಂಧ ಇದೆ, ಒಂದು ಬರಹಕ್ಕೂ ಮತ್ತು ಕಲೆಗೂ ಭಾಳ ಹತ್ತಿರದ ಸಂಬಂಧ ಇದೆ. ಸತೀಶ್ ಚಪ್ಪರಕಿ ಭಾರತೀಯ ಭಾಷೆಗಳ ಪ್ರತಿ ಸಾಹಿತ್ಯಕ್ಕೂ ಸಮೃದ್ಧವಾದ ಇತಿಹಾಸವಿದೆ. ಮೊದಲ ಬಾರಿಗೆ ನಾಲ್ಕು ಭಾಷೆಗಳ ಸಾಹಿತ್ಯಾಸಕ್ತರನ್ನು ಒಂದೆಡೆ ತರಲು ಪ್ರಯತ್ನಿಸಿದ್ದೆವು. ಇದೀಗ ಜನರಿಂದ ಉತ್ತಮ ಪ್ರತಿಕ್ರಿಯೆ ಲಭ್ಯವಾಗಿದ್ದು ಮತ್ತಷ್ಟು ಪ್ರೋತ್ಸಾಹ ದೊರೆತಿದೆ ಎಂದರು. ನಮ್ಮ ಭಾರತೀಯ ಭಾಷೆಗಳಿದ್ದಾವಲ್ಲ, ಕನ್ನಡ, ತೆಲುಗು, ಮಲಯಾಳಂ ಮತ್ತು ತಮಿಳು ಅಥವಾ ಉಳಿದ ಯಾವುದೇ ಭಾರತೀಯ ಭಾಷೆಗಳು, ಈ ಸಾಹಿತ್ಯ ಇದೆಯಲ್ಲ, ಇದಕ್ಕೆ ಒಂದು ಸಾವಿರಾರು ವರ್ಷಗಳ ಇತಿಹಾಸ ಇದೆ. ಆ ಇತಿಹಾಸವನ್ನು ನೆನಪಿಸ್ಕೊಳ್ತಾ, ಆ ಇತಿಹಾಸವನ್ನು ಮತ್ತೆಲ್ಲರಿಗೂ ಹೇಳ್ತಾ, ಹೊಸದಾಗಿ ಈ ಭಾರತೀಯ ಭಾಷೆಗಳಿಂದ ವಿಶ್ವ ಸಾಹಿತ್ಯಕ್ಕೆ ಇನ್ನಷ್ಟು ಕೊಡುಗೆಗಳನ್ನು ಜಾಸ್ತಿ ಆಗಲಿ ಅನ್ನೋ ಕಾರಣಕ್ಕೆ ನಾವು ಈ ಸಾಹಿತ್ಯ ಉತ್ಸವ ಮಾಡಿರೋದು. ಕಾರ್ಯಕ್ರಮ ಸಂಯೋಜಕಿ ಸುರಭಿ ಶಾಸ್ತ್ರಿ ಚಿನ್ನರ ಲೋಕ, ಪುಸ್ತಕ ಅಂಗಳ, ಮಂಟಪ, ಮಂಥನ ಎಂಬ ವಿವಿಧ ವಿಭಾಗಗಳ ಮೂಲಕ ಉತ್ತಮ ಸಾಹಿತ್ಯ ಕಾರ್ಯಕ್ರಮ ಆಯೋಜಿಸಲಾಗಿದೆ ಎಂದು ತಿಳಿಸಿದರು. ಮಕ್ಕಳಿಗೆ ಒಂದು ಚಿನ್ನರ ಲೋಕ ಅಂತ ಇದೆ, ಆರ್ಟ್ ಎಕ್ಸಿಬಿಷನ್, ಆರ್ಟ್ ಕಾಂಪಿಟೇಷನ್, ಸ್ಟೋರಿ ಟೆಲಿಂಗ್, ಆಮೇಲೆ ಅಡಲ್ಟ್ಸಿಗೆ ಪುಸ್ತಕ ಅಂಗಳ ಮಂಟಪ. ನಾವು ಈ ಸೇಂಟ್ ಜಾನ್ಸ್ ಆಡಿಟೋರಿಯಮಲ್ಲೇ 2-3 ವೆನ್ಯೂ ಮಾಡಿ ಬೇರೆ ಬೇರೆ ಸೆಷನ್ಸ್, ಬೇರೆ ಬೇರೆ ಟಾಪಿಕ್ಸ್ ಮತ್ತು ಬೇರೆ ಬೇರೆ ಸ್ಪೀಕರ್ಸ್ ಜೊತೆ ಪ್ಯಾನೆಲ್ ಡಿಸ್ಕಷನ್ಸ್ ಆಗಲಿ, ನೆಟ್ವರ್ಕಿಂಗ್ ಆಪರ್ಚುನಿಟೀಸ್ ಆಗಲಿ, ಎಲ್ಲ ಆರ್ಗನೈಸ್ ಮಾಡಿದ್ದೀವಿ. ಹಿರಿಯ ಕಲಾವಿದೆ ವಿಜಯಶ್ರೀ, ಒಂದೇ ಸೂರಿನಡಿ ಹಲವಾರು ಸಾಹಿತಿಗಳನ್ನು ನೋಡುವುದೇ ಸಂತೋಷ. ಯುವಜನತೆ ಮೊಬೈಲ್ ಗೀಳು ಬಿಟ್ಟು ಇಂತಹ ಸಾಹಿತ್ಯ ಕಲೆ ಕ್ಷೇತ್ರಗಳತ್ತ ಬರಬೇಕು ಎಂದು ಕರೆ ನೀಡಿದರು. ಛತ್ರಿಗಳ ಕೆಳಗಡೆ ಎಷ್ಟೊಂದು ಜನನ ನೋಡ್ತೀವಿ, ಎಷ್ಟೊಂದು ಜನ ಇದ್ದಾರೆ, ಅದು ಪರಿಚಯಸ್ಥರು ತುಂಬ ಜನ ಇದ್ದಾರೆ, ಇಷ್ಟೊಂದು ದೂರ ಇದ್ದರು ಇಷ್ಟು ದಿವಸ, ಇವತ್ತೇ ತಕ್ಕಂಥ ಹತ್ತಿರ ಇದ್ದಾರಲ್ಲ ಅನ್ನೋ ಒಂದು ಖುಷಿ ಆಗ್ತಾ ಇದೆ. ಥ್ಯಾಂಕ್ಸ್ ಟು ಬುಕ್ ಬ್ರಹ್ಮ. ಒಟ್ಟಾರೆ ನಾಲ್ಕು ಭಾಷೆಗಳ ಸಾಹಿತ್ಯ ಪುಸ್ತಕ, ಚಿಂತನ, ಚರ್ಚೆ, ವಿಚಾರ ವಿನಿಮಯಕ್ಕೆ ಉತ್ತಮ ವೇದಿಕೆ ದೊರೆತಿದ್ದು ಎಲ್ಲ ವಯಸ್ಸಿನ ಜನರಿಗೆ ಅನುಕೂಲಕರ ವಾತಾವರಣ ನಿರ್ಮಾಣವಾಗಿದೆ. ಬಿಜೆಪಿ ಸರ್ಕಾರ ತನ್ನ ಪ್ರಣಾಳಿಕೆಯಲ್ಲಿ ಸೂರ್ಯಘರ್ ಯೋಜನೆ ಅನ್ನುವಂಥದ್ದನ್ನು ಘೋಷಣೆ ಮಾಡಿತ್ತು. ಅಂದರೆ ಭಾರತದ ಪ್ರತಿಯೊಂದು ಮನೆ ಮನೆಗೂ ಕೂಡ ಉಚಿತವಾಗಿ ವಿದ್ಯುತ್ತನ್ನು ಕಲ್ಪಿಸುವುದು. ಈ ಒಂದು ಯೋಜನೆ ನಮ್ಮ ರಾಜ್ಯದ ಚಿಕ್ಕಮಗಳೂರಿನಲ್ಲಿ ಯಶಸ್ವಿಯಾಗಿ ಅನುಷ್ಠಾನಗೊಂಡಿದೆಯಂತೆ. 100 ಮನೆಗಳಿಗೆ ಸೋಲಾರ್ ಮೂಲಕ ಫ್ರೀಯಾಗಿ ವಿದ್ಯುತ್ತನ್ನು ಸರಬರಾಜು ಮಾಡಲಾಗ್ತಾ ಇದೆ. ಹೀಗಾಗಿ ಅಲ್ಲಿನ ಫಲಾನುಭವಿಗಳು ಕೂಡ ಈ ಬಗ್ಗೆ ಖುಷಿಯನ್ನು ವ್ಯಕ್ತಪಡಿಸ್ತಾ ಇದ್ದಾರೆ. ಬನ್ನಿ ಹಾಗಾದರೆ ಯಾವ ರೀತಿ ಇನ್ಸ್ಟಾಲ್ ಮಾಡಲಾಗುತ್ತೆ, ಈ ಒಂದು ಯೋಜನೆಯಿಂದ ಎಷ್ಟು ಉಪಯೋಗ ಆಗುತ್ತೆ, ಎಷ್ಟು ಯೂನಿಟ್ವರೆಗೂ ನಾವು ವಿದ್ಯುತ್ತನ್ನು ಪಡೆದುಕೊಳ್ಳಬಹುದು ಪ್ರತಿ ತಿಂಗಳು ಅನ್ನೋದನ್ನು ತಿಳ್ಕೊಳ್ಳೋಣ. ಪಿಎಂ ಸೂರ್ಯಘರ್ ಯೋಜನೆ ಇದು ಕೇಂದ್ರ ಸರ್ಕಾರದ ಮಹತ್ವಾಕಾಂಕ್ಷಿ ಯೋಜನೆ ಆಯಿತು. ಇದಕ್ಕೆ ಸರ್ಕಾರದಿಂದ ಸಬ್ಸಿಡಿ ಕೊಡ್ತಾರೆ ಅಪ್ ಟು 3 kW ತನಕ. ಇದರಿಂದಾಗಿ ಗ್ರಾಹಕರು ತಮ್ಮ ವಿದ್ಯುತ್ ಶಕ್ತಿ ಬಿಲ್ಗಳನ್ನು ಕಡಿಮೆ ಮಾಡ್ಕೋಬೋದಾಗಿದೆ ಮತ್ತು ಇದರಿಂದ ನಮ್ಮ ಮಿಸ್ಕಾಮ್ ನೆಟ್ವರ್ಕ್ನಲ್ಲಿ ಒತ್ತಡವೂ ಸಹ ಕಡಿಮೆ ಆಗ್ತದೆ. ಇದನ್ನು ಇವರೆಲ್ಲ ಸಬ್ಸಿಡಿ ಯೂಸ್ ಮಾಡ್ಕೊಂಡು ಗ್ರಾಹಕರು ಇದನ್ನು ಅನುಕೂಲ ಪಡ್ಕೋಬೇಕು, ಇದರಿಂದ ಎಲ್ಲರಿಗೂ ಅನುಕೂಲ ಆಗ್ತದೆ. ಇದೊಂದು ಗ್ರೀನ್ ಎನರ್ಜಿ ಆಗಿದ್ದು ಇದ್ರ ಪೊಲ್ಯೂಷನ್ ಯಾವುದೂ ಇರೋದೆ, ಇದಕ್ಕೆ ಸರ್ಕಾರವು ಸಹ ಬಹಳ ಒತ್ತು ಕೊಡ್ತಾ ಇದ್ದು ಇದರಿಂದ ಎನ್ವೈರನ್ಮೆಂಟಲ್ ಮೇಲೂ ಸಹ ಒಳ್ಳೆಯ ಪರಿಣಾಮ ಬೀರ್ತದೆ. ಈಗ ನಾನು ಸೋಲಾರ್ ಇದಾಕ್ಸಿ ಒಂದೂವರೆ ತಿಂಗಳಾಗಿದೆ. ನನಗೆ ಅದರ ಎಫೆಕ್ಟ್ ಏನಂದರೆ ಈಗ ಇದು ಬಿಲ್ಲಿಂದ ಇನ್ನೂ ಸರಿಯಾಗಿ ಗೊತ್ತಾಗಿಲ್ಲ, ಬಿಲ್ ಎಷ್ಟು ಬರುತ್ತೆ ಏನು ಅಂತ ಗೊತ್ತಾಗಿಲ್ಲ, ಮುಂದಿನ ತಿಂಗಳು ಗೊತ್ತಾಗ್ಬೇಕು. ಆದರೆ ಈಗ ಸದ್ಯಕ್ಕೆ ಕರೆಂಟ್ ಮನೆಯಲ್ಲಿ ಯಾವಾಗಲೂ ಹೋಗಲ್ಲ, ಯಾವ 24 ಇರುತ್ತೆ, ನಮಗೆ ಹೋಗಿದ್ದು ಗೊತ್ತಾಗಲ್ಲ ಬಂದಿದ್ದು ಗೊತ್ತಾಗಲ್ಲ, ಅಂತೂ ಕರೆಂಟ್ ಯಾವಾಗಲೂ ಇದ್ದೇ ಇರ್ತದೆ ಮನೆಯಲ್ಲಿ. ಆ ಅನುಕೂಲತೆ ಇದೆ. ಹಾಗೆಯೇ ಈಗ ಮುಂದೆ ಯಾವ ಥರ ಬಿಲ್ ಯಾವ ಥರ ಆಗುತ್ತೆ, ಹಿಂದೆ ಬರ್ತಿದ್ವಿ ಬಿಲ್ಲಿಗೂ ಇವಾಗ ವ್ಯತ್ಯಾಸ ಎಷ್ಟಾಗುತ್ತೆ, ಅದೊಂದನ್ನು ಮುಂದಿನ ತಿಂಗಳಲ್ಲಿ ನಾನು ನೋಡಬೇಕಾಗತ್ತೆ. ಈ ತಿಂಗಳು ಪೂರ್ತಿ ಉಪಯೋಗಿಸ್ತೀನಿ, ಆವಾಗ ಮುಂದಿನ ತಿಂಗಳಲ್ಲಿ ಗೊತ್ತಾಗುತ್ತೆ. 3 kW ಹಾಕಿದ್ದೀನಿ ಈಗ,
ಮೂರು ಕಿಲೋವಾಟಿಗೆ ಹಾಕಿದ್ರಿಂದ ಮನೆಗೆ ಸಾಕಾಗುತ್ತೆ ಅಂತ ಹೇಳಿದ್ದಾರೆ ಇಂಜಿನಿಯರ್ ಕೇಳಿ. ಮಹತ್ವಾಕಾಂಕ್ಷಿ ಯೋಜನೆಯಾದ ಸೂರ್ಯ ಘರ್ ಯೋಜನೆಯಡಿಯಲ್ಲಿ ಸಾರ್ವಜನಿಕರಿಗೆ ಬೇಕಾದಂಥ ಒಂದು ವಿದ್ಯುತ್ ಶಕ್ತಿಯನ್ನು ತಮ್ಮ ಮನೆಯ ಮೇಲೆ ಸೋಲಾರ್ ರೂಫ್ಟಾಪನ್ನು ಅಳವಡಿಸುವ ಮುಖಾಂತರ ತಮಗೆ ಬೇಕಾದ ಒಂದು ವಿದ್ಯುತ್ ಶಕ್ತಿಯನ್ನು ಅವರೇ ಸೋಲಾರ್ ಪ್ಯಾನಲ್ಗಳನ್ನ ಅಳವಡಿಸುವ ಮುಖಾಂತರ ಉತ್ಪತ್ತಿಯನ್ನು ಮಾಡ್ತಕ್ಕಂಥದ್ದು, ಅದಕ್ಕಿಂತ ಹೆಚ್ಚಾಗಿ ಬಂದಂಥದ್ದನ್ನು ಅಲ್ಲಿ ಸರಬರಾಜು ಮಾಡ್ತಕ್ಕಂಥ ವಿದ್ಯುತ್ ಶಕ್ತಿ ಕಂಪನಿಗೆ ಬಾಡಿಗೆಯನ್ನು ಕೊಡ್ತಕ್ಕಂಥದ್ದು. ಇದಾಗಲೇ ಇದಕ್ಕೆ ಕೇಂದ್ರ ಸರ್ಕಾರದಿಂದ ಅರ್ಜಿಯನ್ನು ಸಹ ಕರೆದಿದ್ದಾರೆ. ಇದನ್ನು ಉಪಯೋಗಿಸ್ಕೊಳ್ತಕ್ಕಂಥ ಸಾರ್ವಜನಿಕರು ಆನ್ಲೈನಲ್ಲಿ ಅರ್ಜಿಯನ್ನು ಹಾಕ್ತಕ್ಕಂಥದ್ದು, ಇದಕ್ಕೆ ಕೇಂದ್ರ ಸರ್ಕಾರದ ಸಬ್ಸಿಡಿ ಸಹ ಭಾಳ ಒಂದು ಒಳ್ಳೆ ಇದರಲ್ಲಿ ಕೊಡ್ತಾ ಇದ್ದಾರೆ. ಒಂದು ಕಿಲೋವ್ಯಾಟಿಗೆ ಸುಮಾರು 30,000 ಸಬ್ಸಿಡಿಯನ್ನು ಕೊಡ್ತಾ ಇದ್ದಾರೆ, ಹಾಗೆ 2 ಕಿಲೋವ್ಯಾಟಿಗೆ 60,000, 3 ಕಿಲೋವ್ಯಾಟಿಗೆ ಸುಮಾರು 78,000 ಸಬ್ಸಿಡಿಯನ್ನು ಕೊಡ್ತಾ ಇದ್ದಾರೆ. ಏನು ನಾವು ಮನೆ ಮನೆಗೆ ಡೊಳ್ಳು ಕುಣಿತ ಉತ್ತರ ಕರ್ನಾಟಕದ ಜಾನಪದ ಕಲೆಗಳಲ್ಲಿ ಒಂದು ಫೇಮಸ್ ಆದಂತಹ ಕುಣಿತ ಅಂತಾನೆ ಹೇಳಬಹುದು. ಇದನ್ನ ಗಂಡು ಕಲೆ ಅಂತಾನೂ ಕರೀತಾರೆ, ಯಾಕೆಂದ್ರೆ ಇದನ್ನ ಹೆಚ್ಚಾಗಿ ಗಂಡಸರೇ ಭಾಗಿಯಾಗಿ ಆ ಒಂದು ಕಲೆಯನ್ನ ಪ್ರದರ್ಶನ ಮಾಡ್ತಾರೆ. ಡೊಳ್ಳನ್ನ ಹೊತ್ತು ಕುಣಿಯುತ್ತಾ ಹಾಡುಗಳನ್ನ ಹೇಳ್ತಾ ದೇವರ ಮುಂದೆ ತಮ್ಮ ಪ್ರದರ್ಶನವನ್ನ ತೋರಿಸುವಂಥದ್ದು ಜಾತ್ರಾ ಮಹೋತ್ಸವಗಳಲ್ಲಾಗಿರಬಹುದು, ಯಾವುದೇ ವಿಶೇಷ ಸಂದರ್ಭಗಳಲ್ಲಿ ಈ ಒಂದು ಕಲೆಯ ಪ್ರದರ್ಶನವನ್ನ ಮಾಡಲಾಗುತ್ತೆ. ಇನ್ನು ಡೊಳ್ಳು ಕುಣಿತದಲ್ಲಿ ಈ ಜಾನಪದ ಕಲೆಯಲ್ಲಿ ಸಾಧನೆಗೈದಂತಹ ಒಬ್ಬ ಕಲಾವಿದ ಕಾರಮಂಜಪ್ಪ ಎಂಬುವವರಿಗೆ ಇದೀಗ ರಾಜ್ಯೋತ್ಸವ ಪ್ರಶಸ್ತಿ ಹುಡುಕಿಕೊಂಡು ಬಂದಿದೆ. ಇನ್ನು ಇವರಿಗೆ ರಾಜ್ಯೋತ್ಸವ ಪ್ರಶಸ್ತಿಯಿಂದ ಪುರಸ್ಕೃತರನ್ನಾಗಿಸಿದ್ದು ಎಲ್ಲರಿಗೂ ಕೂಡ ಖುಷಿಯನ್ನ ತಂದಿರುವಂತಹ ವಿಚಾರ ಬನ್ನಿ. ಹಾಗಾದ್ರೆ ಈ ಬಗ್ಗೆ ಹೆಚ್ಚಿನ ಮಾಹಿತಿ ಏನಿದೆ ಈ ವರದಿಯಲ್ಲಿ ನೋಡೋಣ. ನಾವು ರಾಣೆಬೆನ್ನೂರು ತಾಲೂಕು ಹಾವೇರಿ ಡಿಸ್ಟಿಕ್ದ ಕೌಲತ್ತದ್ದ ಬಂದಿದ್ರು ಮೇಡಮ್ ರೇ. ಇಲ್ಲಿ ಭಾಳ ಚೆನ್ನಾಗಿ ಡೊಳ್ಳು ಕೊಡ್ತಾರೆ ಅಂತ ನಮ್ಮ ಫ್ರೆಂಡ್ಸ್ ಎಲ್ಲ ಹೇಳ್ತಿದ್ರು, ಹಂಗಾಗಿ ಇಲ್ಲಿ ಬಂದಿದ್ದೀವಿ. ಮಾಡ್ತಿದ್ರಂತೆ ಅದೇ ನಮಗೆ ಗೊತ್ತಿಲ್ಲ, ನಮ್ಮ ತಾತರಂತೆ ನಾವು ಮಾಡಿದ್ ನೋಡಿ. ಇವಷ್ಟೇ ಅಪ್ಪನ ನೋಡಿದ್ರೆ ಅವನ ನೆಲ್ಲಿಂದ ಹೋದು ಅಲ್ಲಮ್ಮ ಅನ್ನೆಲ್ಲ ಕಟ್ಟಿಟ್ಬಿಟ್ಟೆ. ಇದು ಧಾರ್ಮಿಕ ದಸ್ತಿ ಇಲಾಖೆ, ಇದು ದಸರಾ ಮಹೋತ್ಸವ ಪ್ರಶಸ್ತಿ. ನಮಸ್ಕಾರ, ನನ್ನ ಹೆಸರು ಪ್ರಕಾಶ್ ಕಾರಮಂಚಪ್ಪ ಅಂತೇಳಿ. ಕಾರಮಂಚಪ್ಪ ಅವರ ಹಿರಿಯ ಮಗ. ನಮ್ಮ ತಂದೆಯವರು ಆಧುನಿಕ ಕಾಲದಲ್ಲಿ ಕೂಡ ಜನಪದ ಕಲೆಗೆ ಒತ್ತು ಕೊಟ್ಟು ಚರ್ಮವಾದ್ಯವನ್ನು ಉಳಿಸ್ಕೊಂಡು ಬೆಳೆಸ್ಕೊಂಡು ಬಂದಿದ್ದಾರೆ. ಅದೇ ರೀತಿಯಾಗಿ ನಾವು ಕೂಡ ಅವರಿಂದ ಬಳುವಳಿಯಾಗಿ ಕಲಿತ್ಕೊಂಡು ಈ ಚರ್ಮವಾದ್ಯ ಡೊಳ್ಳು ಕುಣಿತವನ್ನು ಉಳಿಸ್ತಾ ಇದ್ದೀವಿ. ಈ ಡೊಳ್ಳು ಕುಣಿತ ಮಾಡೋದ್ರ ಜೊತೆ ಜೊತೆಗೇ ಡೊಳ್ಳು ಕುಣಿತ ಚರ್ಮವಾದ್ಯಗಳನ್ನೆಲ್ಲ ನಾವು ರಿಪೇರಿ ಮಾಡಿಕೊಡ್ತೀವಿ, ರೆಡಿ ಕೂಡ ಮಾಡಿಕೊಡ್ತೀವಿ. ಹಾಗೆಯೇ ನಾವು ಒಂದು ಡೊಳ್ಳು ಕುಣಿತ ತಂಡವನ್ನು ಕಟ್ಕೊಂಡು ಪ್ರಕಾಶ್ ಡೊಳ್ಳು ಕುಣಿತ ತಂಡ ಕಾರ್ಯಕ್ರಮ ಕೂಡ ಮಾಡ್ತೀವಿ. ಆಮೇಲೆ ನಮ್ಮ ಮಕ್ಕಳು ಕೂಡ ಜಯಲಕ್ಷ್ಮಿ ತಂಡ ಅಂತೇಳಿ ಮಹಿಳಾ ತಂಡವನ್ನು ಕಟ್ಕೊಂಡು ಅವಳು ಕೂಡ ಕಾರ್ಯಕ್ರಮ ಮಾಡ್ತಾ ಇದ್ದಾಳೆ. ಇದನ್ನು ನಾವು ಮುಂದಿನ ತಲೆಮಾರಿಗೆ ತಲುಪಿಸ್ಬೇಕಂತ ನಮ್ಮ ಅಪ್ಪಾಜಿಯವರ ಆಸೆಯಂತೆ ನಾವು ಕೂಡ ಇದನ್ನು ಮುಂದುವರ್ಸ್ಕೊಂಡು ಬರ್ತಾ ಇದ್ದೀವಿ. ನಿಮಗೆ ಇದ್ರ ಬಗ್ಗೆ ಒಲವಿದ್ದರೂ ಬಂದು ನಮ್ಮನ್ನು ಭೇಟಿ ಮಾಡ್ಬೋದು, ನಾವು ಅದನ್ನು ನಿಮಗೆ ಕಲಿಸ್ತೀವಿ ಮತ್ತು ತರಬೇತಿ ಕೊಡ್ತೀವಿ, ಸ್ವತಃ ಕೂಡ ಕೊಡ್ತೀವಿ. ಇಷ್ಟು ಹೇಳಿ ನಾನು ನಮಸ್ತೆ. ಡೊಳ್ಳ ಕುಳಿತ ಕಲಾವಿದರು, ಹಿರಿಯ ಕಲಾವಿದರು, ಖ್ಯಾತ ಕಲಾವಿದರು. ನಾನು ಈ ಡೊಳ್ಳನ್ನು 8 ವರ್ಷ ಹುಡುಗಿದ್ದಾಗಲಿಂದ ಪ್ರಾರಂಭ ಮಾಡ್ಕೊಂತ ಬಂದೆ. ನಮ್ಮ ತಲೆಮಾರಿನಿಂದ ನಾವು ಡೊಳ್ಳು ಕುಣಿತ ಮಾಡ್ಕೊಂತ ಬಂದೀವಿ. ಆದರೂ ಕೂಡ ನಾನು ಭಾಳ ಕಡೆ ಸುತ್ತಾಡೀನಿ,
ಭಾಳ ಬಡತನ ನಮ್ಮದು. ಬಡತನ ಆದರೂ ಕೂಡ ನಾನು ಈ ಡೊಳ್ಳು ಕಲೆಯನ್ನು ಬಿಡಲಿಲ್ಲ. ಬಿಟ್ಟರೆ ಹೊಟ್ಟದ ಎಲ್ಲ ಇದು ಮಾಡ್ಕೊಂತ ಎಲ್ಲರಿಗೆ ಇದು ಮಾಡಿದೆ. ಮಾಡಿ ಮಕ್ಕಳು ಎಲ್ಲ ಇದು ಮಾಡಿ ನೌಕರಿಯಾಗಿ ಹೋದರೂ ಕೂಡ ಮಕ್ಕಳು ಬೇಡಪ್ಪ ನೀನು ಇದು ಮಾಡಿದ್ರೆ ನನ್ನ ನಿನ್ನ ಉದ್ಯೋಗನ ಮಾಡ್ತು ಅಂತ ಹೇಳಿದ್ರು. ನನ್ನ ಮಕ್ಕಳು ಕೂಡ ಇದೇ ಕೆಲಸನೇ ಮಾಡಿದರು. ನಾವು ಡೊಳ್ಳುಗಳನ್ನು ಮಾಡಿ ಮಾರಾಟಗಳನ್ನು ಮಾಡ್ತೀವಿ. ಇಲ್ಲಿ ನಾವು ಡೊಳ್ಳು ತಗೊಂಬಕ್ಕೆ ಹೋದರೆ ಎಲ್ಲಿ ಒಂದು ಡೊಳ್ಳು ತೋರಿಸಲಿಲ್ಲ ನನಗೆ ಖರೀದಿ ಒಂದು ಕಡೆ ಡೊಳ್ಳು ತಗೊಂಬಪ್ಪ ಅಂತ ಹೇಳಿದ್ರೆ. ಆ ಡೊಳ್ಳು ತಗೊಂಬೇಕಾದ್ರೆ ನನಗೆ ಭಾಳ ಬಡತನ. ಅವಾಗ ನಮ್ಮ ಹೆಣ್ಮಕ್ಳು ಬೆಂಡಾಲಿಯನ್ನು ಒತ್ತಿಟ್ಟು ಮಾರಿ ಒಂದು ಡೊಳ್ಳು ತಗೊಂಡೆ. ಒಂದು ಡೊಳ್ಳು ತಗೊಂಡು ಹೋಗಿಬಿಡ್ತಿದ್ದೆ. ಡೊಳ್ಳು ನುಚ್ಚು ಭಾಳ ನನಗೆ ಭಾಳ ಹುಚ್ಚಿದ್ದ ಅಲ್ಲದ ಹಂಗೆ ಹೋಗ್ತಿದ್ದೆ. ಮನೆಗೆಲ್ಲ ಬೇಯರು ನಾವು ನಾಲ್ಕು ಮಂದಿ ಹಣ್ಣು ತಂಬಳು ಏನಪ್ಪ ಹಿಂಗೆ ಹೋಗ್ಬಿಟ್ರೆ ಹಂಗೆ ಹಂಗೆ ಹಿಂಗೆ ಅಂತ ಬೇಜರು ಕೂಡ ಇಲ್ಲಿ ಬಿಡಪ್ಪ ನನಗೆ ಡೊಳ್ಳಿನ ಕಲ್ಲಿನೇ ಜಾಸ್ತಿ ಐತಿ ನಾನು ಹೋಗ್ತೀನಿ ಅಂತ ಹೋಗ್ಬಿಡ್ತೀನಿ. ಬಡ್ಕೊಂಡು ಬಡ್ಕೊಂಡು ಹೋಗ್ತಿದ್ದೆ ನಮ್ಮ ಮನೆಯವ್ರು ಕೂಡ. ಆದರೂ ಕೂಡ ಮತ್ತೆ ಎಲ್ಲ ನನಗೆ ಮದುವೆ ಮಾಡಿದರು ಎಲ್ಲ ಮಾಡಿದರು. ನಮ್ಮ ಕುಟುಂಬ ಇದಾಯಿತು. ನಮ್ಮ ಹೆಣ್ಮಕ್ಳದ್ದು ಅರ್ಪಣೆ ತೋರ್ಮಣಿ ಅವರು ಗೌಡ್ರ ಮನೆ ಅಂದರು. ನಮಗೆ ಕೊಟ್ಟು ಎಲ್ಲ ಮಾಡಿ ಅಲ್ಲಿ ಡೊಳ್ಳು ಬರ್ತಕ್ಕೆ ಹೋಗಿದ್ದೆ. ಅಲ್ಲೆಲ್ಲ ನೋಡಿ ನನಗೆ ಕೊಟ್ಟು ಎಲ್ಲ ಮಾಡಿದರು. ನಾನು ಆಕಿನ ಬಿಟ್ಟು ಬಿಟ್ಟೆ ಹೋಗಿಬಿಡ್ತಿದ್ದೆ ಡೊಳ್ಳು ತಗೊಂಡು. ಹೋದರೂ ಕೂಡ ನಮ್ಮ ಹೆಣ್ಮಕ್ಳು ಏನು ಬರೀ ಹಿಂಗೆ ಹೋಗಲ್ಲ ಅಂತ ಅವ್ರ ಅಣ್ಣರಿಗೆ ಹೇಳಿದ್ರೆ ಅವ್ರ ಅಣ್ಣರು ಬಂದು ಏ ಏನೇನು ಮಾಡಪ್ಪ ನಾನು ಆಕಿನನ್ನು ಬಿಟ್ಟೆ ನೀನು ಡೊಳ್ಳು ಕಾಲ ಕೂಡ ಬಿಡೋದಿಲ್ಲ ನಾನು ನನಗೆ ಡೊಳ್ಳಿನ ಇದಾಯ್ತಿ ಇಲ್ಲಿ ಬಿಡಮ್ಮ ನಿನ್ನ ಗಂಡಗ ಡೊಳ್ಳಿನ ಹುಚ್ಚಿನ ಭಾಳ ಐತಿ ಮಾಡಲೇ ಮುಂದೆ ಒಳ್ಳೇದಾಕೈತಿ ಅಂತೇಳಿ ಅವರೊಂದು ಚೀಲ ತುಂಬ ಕುರಿ ಉಣ್ಣಿ ಕಳಿಸಿ ನಮ್ಮ ಹೆಣ್ಮಕ್ಳು ಕುರಿ ಉಣ್ಣಿ ಐಟಮ್ಗಳು ಮಾಡೋಕತ್ತಿದ್ರು. ಆಮೇಲೆ ನಾನು ಭಾಳ ಭಾಳ ಸುತ್ತಾಡಿದೆ. ನಾನು ನಮ್ಮ ತಲೆ ನಾಲ್ಕನೇ ತಲೆಮಾರು ನಮ್ಮ ತಂದೆಯರು ಹಿಂದೆ ಹೋಗಿದ್ದೆ. ನಮ್ಮ ತಂದೆಯರು ನಾವೆಲ್ಲ ಮಾಡ್ಕೊಂತ ಬಂದರು ಕೂಡ ನಮ್ಮ ತಂದೆಯರು ತೀರ್ಕೊಂಡಾಗ ನನಗೆ 40-45 ವರ್ಷ ವಯಸ್ಸು. ಆದರೂ ಕೂಡ ನಾನು ಈ ಡೊಳ್ಳಿಂದ ಮಾಡ್ಕೊಂತ ಬಂದು ಇವಾಗ ಕೂಡ ನಮ್ಮ ಮಕ್ಕಳು ತರಬೇತಿಯನ್ನು ಕೊಡ್ತಿದ್ರು. ನಾನು ಕೂಡ ಎಲ್ಲ ಊರಲ್ಲಿ ತರಬೇತಿಯನ್ನು ಕಳಿಸಿ ಒಂದು 10-15 ಊರಲ್ಲಿ ನಾನು ಫಂಕ್ಷನ್ಗಳನ್ನು ಕಳಿಸಿ ಈ ಒಂದು ರೂಪಾಯಿ ದುಡ್ಡು ತಾಮದಲ್ಲಿ ನನ್ನ ಮನೆ ಹತ್ತಿರ ಕೂಡ ಫಂಕ್ಷನ್ ಮಾಡಿಸಿ ಅವ್ರಿಗೆ ಏನು ಇದು ಮಾಡ್ದಂಗೆ ಮಕ್ಕಳಿಗೆ ಲೇಡೀಸ್ ಹೆಣ್ಮಕ್ಳಿಗೆ ಎಲ್ಲ ಸ್ಕೂಲ್ ಮಕ್ಕಳಿಗೆ ಎಲ್ಲ ಡೊಳ್ಳನ್ನು ನಾನು ತರಬೇತಿ ನೀಡಿಸಿ ಇವತ್ತಿಗೆ ಕೂಡ ಅದೇ ಕೆಲಸ ಮಾಡ್ತಾರೆ. ನಮ್ಮ ಮಕ್ಕಳು ಕೂಡ ಅದನ್ನೇ ಮಾಡ್ತಾರೆ. ನಮ್ಮ ಮೊಮ್ಮಕ್ಕಳು ಕೂಡ ಅದನ್ನೇ ಮಾಡ್ತಿದ್ದಾರೆ. ನಾನು ಭಾಳ ಕಡೆ ಸುತ್ತೆ. ಅಮೇರಿಕೆಲ್ಲ ಹೋದೆ, ರಾಜಸ್ಥಾನ ಹೋದೆ, ಗುಜರಾತ್ ಹೋದೆ, ನಿಪ್ಪಾಣ ಹೋದೆ, ಇಂಥವೆಲ್ಲ ದೊಡ್ಡ ದೊಡ್ಡ ಗೌರ್ಮೆಂಟು ಇದೆಲ್ಲ ನಾನು ಹೋಗಿನಿ. ಗೌರ್ಮೆಂಟ್ ಜಾಬ್ಗಳಿಗೆ ಭಾಳ ಹೋಗಿನಿ ನಾನು ಕಾರ್ಯಕ್ರಮ ಕೊಡೋಕ್ಕೆ ಅದೆಲ್ಲ ಇದು ಮಾಡ್ಕೊಂಡು. ಇವಾಗ ಅವಾಗ ಏನಿತ್ತಿಲ್ಲ, ಬಡತನ, ಸುಮ್ಮನೆ ಬಡಿತಿದ್ವಿ ಬರ್ತಿದ್ವಿ. ಆ ಡೊಳ್ಳವ್ರದ್ದು ಹೋದ್ರೆ ಮತ್ತೆ ಯಾರ ಹತ್ರ ಇದು ಮಾಡಿರ್ತಾರೆ ರಕ್ಕಸ್ಕೊಂಬೋದು, ಅದನ್ನ ಬಿಕ್ಕೊಂಬೋದು, ರೆಡಿ ಮಾಡ್ಕೊಂಬೋದು. ಆದರೂ ಕೂಡ ಮತ್ತು ಇವಾಗ ಸ್ವಲ್ಪ ನಮಗೆ ಸರ್ಕಾರ ಕಣ್ ತೆಗ್ದೈತಿ. ಕಣ್ ತೆಗೆದು ಇಟ್ಟು ಮಾಸಾಶನ ಕೊಡ್ತಿದಾರೆ. ಮತ್ತು ಎಲ್ಲೇನು ಹೋದ್ರೂ ಕೂಡ ನಮಗೆ ಗೌರವ ಕೊಡ್ತಾರೆ. ಗೌರವ ಕೊಟ್ಟು ಎಲ್ಲ ಈ ರೀತಿಯಾಗಿ ನಮ್ಮನ್ನು ಚೆನ್ನಾಗಿ ನೋಡ್ಕೊಂಡು ಹೋಗೋಕ್ಕಾಗಿ ಇನ್ನು ಮುಂದುವರ್ಸ್ಬೇಕಂತ ಹೇಳಿ ನನ್ನ ಮೊಮ್ಮಕ್ಕಳಿಗೆ ಮಕ್ಕಳಿಗೆ ಇದೇ ಬಿಡಬಾರ್ದ್ರ ಅಂತ ಹೇಳಿ ನಾನು ಎರಡು ಮಾತುಗಳನ್ನು ಮುಗಿಸ್ತೀನಿ. ದೆಹಲಿಯಲ್ಲಿ ಒಂದು ಸಕ್ಕರೆ ಉತ್ಸವವನ್ನು ಆಯೋಜನೆ ಮಾಡಲಾಗಿರುತ್ತೆ. ಇದೇ ಸಂದರ್ಭದಲ್ಲಿ ಮತ್ತೊಂದು ಕಾರ್ಯಕ್ರಮವನ್ನು ಸಹ ಹಮ್ಮಿಕೊಂಡಿರಲಾಗುತ್ತೆ. ರಾಷ್ಟ್ರೀಯ ದಕ್ಷತಾ ಪ್ರಶಸ್ತಿ ವಿತರಣಾ ಕಾರ್ಯಕ್ರಮ 2022-23 ಸಾಲಿನಲ್ಲಿ ಯಾವೆಲ್ಲ ಅಭ್ಯರ್ಥಿಗಳು ಅಥವಾ ಯಾರೆಲ್ಲ ವ್ಯಕ್ತಿಗಳು ಈ ಒಂದು ಕ್ಷೇತ್ರದಲ್ಲಿ ಅಂದರೆ ಸಹಕಾರ ವಲಯದ 8 ಕ್ಷೇತ್ರಗಳಲ್ಲಿ ಯಾರೆಲ್ಲ ಸಾಧನೆಗೈದಿದ್ದಾರೆ ಅಂಥವರನ್ನು ಗುರುತಿಸಿ ಪ್ರಶಸ್ತಿಯನ್ನು ಕೊಡುವಂಥದ್ದು. ಇನ್ನು ಈ ರೀತಿ ಪ್ರಶಸ್ತಿಯನ್ನು ಕೊಟ್ಟಂಥವರು ಕೇಂದ್ರದ ಗೃಹ ಸಚಿವರಾದಂತಹ ಅಮಿತ್ ಶಾ ಅವರು. ದೆಹಲಿಯಲ್ಲಿ ನಡೆದಂತಹ ಈ ಕಾರ್ಯಕ್ರಮದಲ್ಲಿ ನಮ್ಮ ದೇಶದಲ್ಲಿ ಸಕ್ಕರೆ ಎಷ್ಟರ ಮಟ್ಟಿಗೆ ಉತ್ಪಾದನೆ ಆಗ್ತಾ ಇದೆ, ಜೊತೆಗೆ ಕೃಷಿಕರು ಯಾವ ರೀತಿ ಸಕ್ಕರೆ ಉತ್ಪಾದನೆಯಿಂದ ಅಥವಾ ಈ ಕಬ್ಬು ಬೆಳೆಯಿಂದ ಯಾವ ರೀತಿ ಲಾಭವನ್ನು ಪಡೆದುಕೊಳ್ತಾ ಇದ್ದಾರೆ ಅನ್ನೋದ್ರ ಬಗ್ಗೆ ಕೆಲವೊಂದಿಷ್ಟು ಉತ್ತಮ ಮಾತುಗಳನ್ನು ಆಡಿದ್ದಾರೆ. ನೋಡೋಣ ಬನ್ನಿ ಹಾಗಾದ್ರೆ ಅಮಿತ್ ಶಾ ಅವರು ಏನ್ ಹೇಳ್ತಾರೆ ಅಂತ. आंदोलन में जरूरी बदलाव भी नहीं किए गए, कानूनों में जरूरी बदलाव नहीं किए. धीरे धीरे एक प्रकार से सहकारिता आंदोलन पूरे देश में जो सिमेट्रिक तरीके से डेवलप था वो कुछ राज्यों तक सीमित रह गया और उसमें भी मंद गति से विकास होता था या स्थगित था. नरेंद्र मोदी जी ने एक ऐतिहासिक फैसला लिया. 1947 से एक मांग हमेशा सहकारी आंदोलन से जुड़े हुए कार्यकर्ताओं की रही कि एक अलग सहकारिता मंत्रालय भारत सरकार में हो. 1947 से अब तक 2 साल पहले सहकारिता मंत्रालय एक कृषि मंत्रालय के जॉइंट सेक्रेटरी में सीमित रहकर रह गए. उसको केवल राज्य सरकारों के भरोसे छोड़ दिया और राज्य सरकार के भरोसे छोड़ने के बाद राज्य सरकारों ने बहुत अच्छा काम किया मगर इसके लिए राष्ट्रीय स्तर से इसकी वैश्विक स्पर्धाओं के कारण जो बदलाव हमारे
कोऑपरेटिव स्ट्रक्चर में करने चाहिए और इसके हिसाब से पूरे देश की एक नीति बननी चाहिए। इसकी जगह हर राज्य की कोऑपरेटिव पॉलिसियां बनने की शुरुआत हुई। जब स्वाभाविक रूप से कोई राज्य कोऑपरेटिव पॉलिसी बनाता है तो उसके ध्यान में वो राज्य की चैलेंजेस होती है, वो राज्य की स्पर्धाएं होती हैं और वो राज्य की रिक्वायरमेंट होती है। जब अंतर्राष्ट्रीय बाजार में हमें जाना है तब, और देश में भी अनेक प्रकार के उद्योगों से स्पर्धा करनी है तब, अंतर्राष्ट्रीय स्थिति को नजर में रखकर राष्ट्रीय नीति सहकार के हरेक अंग उपांग में हो ये बहुत जरूरी है। परंतु यह मंत्रालय ही नहीं था, होता ही नहीं था। मैं तो एक सहकारिता आंदोलन के कार्यकर्ता के नाते मोदी जी को हृदय से धन्यवाद देना चाहता हूं कि इन्होंने सहकारिता मंत्रालय अलग से बनाया। और मेरे लिए सौभाग्य की बात है कि देश का पहला सहकार मंत्री बनने का भाग्य मुझे मिला है। उसके बाद में ढेर सारा काम हुआ है, आगे प्रस्तुतिकरण बताया है, इसमें मैं ज्यादा जाना नहीं चाहता। यहां पर एनएफसीएसएफ ने अनेक लोगों को अच्छे प्रदर्शन के लिए पुरस्कृत किया है। ಇವಿಷ್ಟು ಈ ಹೊತ್ತಿನ ಪ್ರಮುಖ ಸುದ್ದಿಗಳು. ಮತ್ತಷ್ಟು ಸುದ್ದಿಗಳೊಂದಿಗೆ ತಮ್ಮನ್ನ ಮತ್ತೆ ಭೇಟಿಯಾಗ್ತೇನೆ. ಅಲ್ಲಿವರೆಗೂ ನೋಡ್ತಾ ಇರಿ ಹೇ ಸೀತಾರಾಮ್. ಇದು ಸತ್ಯದ ಕೈ ಕನ್ನಡಿ.